ನಮ್ಮಿಂದ ನೇರ ಪ್ರಶ್ನೆಗಳು ನಾಯಕರ ನೇರ ಉತ್ತರ ಇದೇ ಫೇಸ್ ಟು ಫೇಸ್ ಇವತ್ತಿನ ಫೇಸ್ ಟು ಫೇಸ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಶಾಸಕ ಜೆ ಡಿ ಎಸ್ ಮುಖಂಡ ಗೋಪಾಲನವರು ಗೋಪಾಲನವರೇ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ನನ್ನ ಮೊದಲನೇ ಪ್ರಶ್ನೆ ಗೋಪಾಲನವರಿಗೆ ಗೋಪಾಲಯ್ಯನವರ ಕ್ಷೇತ್ರದಲ್ಲಿ ಯಾರಾದರೂ ಮಾಧ್ಯಮ ಪ್ರತಿನಿಧಿಗಳು ಏನಾದರೂ ಕಾರ್ಯಕ್ರಮ ಮಾಡಲಿಕ್ಕೆ ಹೋದರೆ ಅಲ್ಲಿ ಹಲ್ಲೆಗಳಾಗ್ತವೆ ದಾಂಧಲೆಗಳಾಗ್ತವೆ ಯಾಕೆ ಸರ್ ಈಗ ತಮ್ಮ ಮಾಧ್ಯಮದಿಂದನೇ ಅನೇಕ ಸಲ ನನ್ನ ಕ್ಷೇತ್ರಕ್ಕೆ ಬಂದಿದ್ದ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಯಾವುದೋ ಆ ಥರ ನಡೆದಿಲ್ಲ ನೆನ್ನೆ ನಡೆದಿರ್ತಕ್ಕಂಥದ್ದು ಆಕಸ್ಮಿಕವಾಗಿ ಅಲ್ಲಿ ಮಾತಾಡ್ತಕ್ಕಂಥ ವ್ಯಕ್ತಿ ನಡೆದ್ಕೊಂಡ ರೀತಿಯಿಂದ ಅಲ್ಲಿನ ನೊಂದು ಕೆಲ ಜನ ಇದು ಮಾಡಿರ್ತಕ್ಕಂಥದ್ದು

ನನ್ನ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬಂದು ವರದಿ ಮಾಡಿದ್ದಾರೆ ಅವತ್ತು ಯಾಕೆ ಆಗಲಿಲ್ಲ ನನಗೆ ಬಹಳ ಆಶ್ಚರ್ಯ ಇದೇ ಸಮಯ ಟಿವಿಯವರು ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನ ಕಾರ್ಪೊರೇಟರ್ಗಳು ಕೆಲಸ ಮಾಡಿಲ್ಲ ಅಂತ ಅಂತ ಸಂದರ್ಭದಲ್ಲಿ ಕಮಲಾನಗರದಲ್ಲಿ ಹೆಂಗೆ ಗಲಾಟೆ ಆಗುತ್ತೆ ಗದ್ದಲ ಆಗುತ್ತೆ ನಾನು ಸಮಯ ಟಿವಿನಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡು ವರ್ಷದಿಂದ ಶಾಸಕರು ಕಾಣ್ತಾ ಇಲ್ಲ ಡೀಲ್ ಮಾಡ್ತಾವ್ರೆ ಅಂತ ಪ್ರಶ್ನೆ ಬಂದಾಗ ಅಲ್ಲಿರ್ತಕ್ಕಂಥ ಸ್ಥಳೀಯರು ಜೊತೆಗೆ ಕಾರ್ಯಕರ್ತರು ಇದನ್ನ ಅದನ್ನ ಮನಸ್ಸಿನ ನೊಂದು ಅಲ್ಲಿ ಅವ್ರಿಗೇನು ಏಟ್ ಮಾಡಿಲ್ಲ ಬಟ್ಟೆ ಹಿಡ್ಕೊಂಡು ಎಳ್ದಾಡಿದ್ದಾರೆ ಗೋಪಾಲನವ್ರೆ ಬಟ್ಟೆ ಹಿಡ್ಕೊಂಡು ಗೋಪಾಲಯವ್ರೆ ನಿಮ್ಮಂತ ನಾಯಕರು ಸುಳ್ಳು ಹೇಳ್ಬಿಟ್ರೆ ಬೇಜಾರಾಗುತ್ತೆ ಯಾಕಂದ್ರೆ ಬಟ್ಟೆ ಹಿಡಿದು ಎಳೆದಿರೋದಲ್ಲ ಹಿಡಿದು ಬಾರಿಸಿರೋದು ಇಲ್ಲ 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 ಖಂಡಿತವಾಗ ಖಂಡಿತವಾಗೂ ಇಲ್ಲ ಸರ್ ನಾನು ತಿರ್ಗಿ ಹಾಸ್ಪಿಟಲ್ ಚೆಕ್ ಮಾಡ್ಸಿದ್ವಿ ಅವ್ರಿಗೆ ಯಾವ್ದೇ ರೀತಿ ಅವ್ರಿಗೆ ಇದಾಗಿಲ್ಲ ತೊಂದರೆ ಆಗಿಲ್ಲ ಗೋಪಾಲ ಹಿಡಿದು ಬಟ್ಟೆ ಹಂಗಾದ್ರೆ ಈಗ ಸರ್ ನಾವು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಪಕ್ಷದ ಮುಖಂಡರಾಗ್ಲಿ ನಾವು ಮಾತಾಡಬೇಕಾದ್ರೆ ಜನಪ್ರತಿನಿಧಿಗಳಾಗಿರ್ಬೋದು ಸಾರ್ವಜನಿಕ ಜೀವನದಲ್ಲಿ ಯಾರೇ ಇದಾದರೂ ಯಾರ ಬಗ್ಗೆ ಮಾತಾಡಬೇಕಾದ್ರೂ ಗೌರವ ಕೊಟ್ಟು ಮಾತಾಡಿದ್ರೆ ನಮ್ಮ ಗೌರವಕ್ಕೆ ಏನಾದರೂ ಕುಂದಾಗುತ್ತಾ ಇಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತ ಏನಾಯಿತು ಗೋಪಾಲ ಎರಡು ವರ್ಷದಿಂದ ಶಾಸಕರೇ ಬಂದಿಲ್ಲ ಅವ್ರ ಮನೆಯಲ್ಲ ಗೊತ್ತಿಲ್ಲ ಅವರು ಫೈವ್ ಸ್ಟಾರ್ ಹೋಟ್ಲಲ್ಲಿ ಇರ್ತಾರೆ ಡೀಲ್ ಬರೀ ಡೀಲ್ ಅಂತಂದು ಏನರ್ಥ ಸರ್ ಇದು

ಹೇಳ್ತಕ್ಕಂಥದ್ದನ್ನ ಏನೋ ಇದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಡಲ್ಲಿ ಮಾಡಿಕೊಳ್ಳಿ ನೀವು ನಾಯಕರು ನೋಡಿ ಈ ತರದ ಸಾಮಾಜಿಕ ಜೀವನದಲ್ಲಿ ಬರ್ತವೆ ಏನಾದರೂ ಮಾತಾಡ್ತಕ್ಕಂಥ ಇದೇನು ಚುನಾವಣೆ ಇದಲ್ಲ ಒಂದು ಪಕ್ಷದ ಅಭ್ಯರ್ಥಿ ಮೇಲೆ ಇನ್ನೊಬ್ಬ ಪಕ್ಷದ ಅಭ್ಯರ್ಥಿ ಕೆಸರಿತಕ್ಕಂಥದ್ದು ಇದು ಮಾಡ್ತಕ್ಕಂಥದ್ದು ತಾವು ಇಡೀ ಬೆಂಗಳೂರಿನ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಏನು ಕೆಲಸ ನಡೆದಿದೆ ಜನರ ಸಮಸ್ಯೆಯನ್ನು ಇದ್ದು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕಾರ್ಯಕ್ರಮ ಇದು ನಾನು ಯಾವಾಗಲೂ ಇಂತ ಕಾರ್ಯಕ್ರಮ ನಡೀತಾ ಇದ್ರೆ ಇಷ್ಟು ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡಾದ್ರು ಮಲ್ಗಿರೋರು ಎದ್ದಾದರೂ ಇದನ್ನಪ್ಪ ಇದನ್ನ ಸಮಯ ಟಿವಿ ಬರ್ತಾ ಇದೆ ನಮ್ಗೆ ಏನಾದ್ರು ತೊಂದರೆ ಆದತ್ತೂ ಎಚ್ಚೆತ್ಕೊಂಡು ಕೆಲಸ ಮಾಡ್ತಕ್ಕಂಥ ಎಚ್ಚರಿಕೆಯನ್ನು ಕೆಲಸನ ತಾವು ಮಾಡ್ತಾ ಇದ್ದೀರಾ ನಾನು ಇದನ್ನ ಬಹಳಷ್ಟು ಬಾರಿ ಸ್ವಾಗತವನ್ನ ಮಾಡಿದ್ದೇನೆ ಎಚ್ಚರ ಮಾಡುವಂತ ಕೆಲಸ ನೀವು ಜನಗಳಿಗೆ ಮಾಡಕ್ತಿಯನ್ನು ದಾಂಧಲೆ ಅಲ್ಲ ನಾವು ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ಮಂಜುನಾಥ್ ನನ್ನ ಸ್ನೇಹಿತರು ಬಂದಾದ್ಮೇಲೆ ಪರಿಚಯ ಆಯ್ತು ಮಾತಾಡೋದು ಇದನ್ನ ಅವರು ಸಹ ಅಂತಂದು ಈಗ ಯಾವ್ದೋ ಒಂದು ಮಾತಿನ ತಪ್ಪಿನಿಂದ ಇದೆಲ್ಲ ಆಯ್ತು ಅಂದ್ಬಿಟ್ಟು ಮಂಜುನಾಥ್ ಅವರು ಹೇಳಿದ್ದಾರೆ ಈ ನನ್ನೆನೆ ಸಹ ಹತ್ತಾರು ಬಾರಿ ವಿಷಾದ ವ್ಯಕ್ತಪಡಿಸಿದ್ದೀನಿ ಯಾರು ಆ ಸಹ ಘಟನೆಗೆ ಸಂಬಂಧಪಟ್ಟಿದ್ದು ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡಿದ್ದಾರೆ ನಿಮ್ಮ ಬೆಳಕೆಯಿಂದ ಸುಮಾರು ಒಂದು ಐನೂರು ಜನ ಮುಖಂಡರುಗಳು ಕಾರ್ಯಕರ್ತರು ಮನೆ ಹತ್ರ ಬಂದರೆ ಏನಾಯ್ತು ಟಿವಿ ಮಾಧ್ಯಮದಲ್ಲಿ ನೋಡಾದ್ಮೇಲೆ ಯಾತಕ್ಕೋಸ್ಕರಬಿಟ್ಟು ಬಂದು ನನ್ನ ಹತ್ರ ನನ್ನ ಕಚೇರಿನಲ್ಲಿ ಕುಳಿತು ಮಾತಾಡ್ಕೊಂಡು ಹೋಗಿದ್ದಾರೆ ಗೆಲ್ಲೋ ತನಕ ಮಾತ್ರ ಒಬ್ಬ ಅಭ್ಯರ್ಥಿ ಒಂದು ರಾಜಕೀಯ ಪಕ್ಷಕ್ಕೆ ಸೇರ್ತಾನೆ ಗೆದ್ದಾದ್ಮೇಲೆ ಇಡೀ ಕ್ಷೇತ್ರಕ್ಕೆ ಇಡೀ ರಾಜ್ಯಕ್ಕೆ ಇಡೀ ಸಮಾಜಕ್ಕೆ ಸೇರುವಂತ ವ್ಯಕ್ತಿ ಗೋಪಾಲಯ್ಯನವರು ಈಗಲೂ ಕೂಡ ಬರೀ ಜೆಡಿಎಸ್ ನಾಯಕರಾಗಿದ್ದಾರೆ ಅಷ್ಟೇ ಕ್ಷೇತ್ರದಲ್ಲಿ ಇಲ್ಲ 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 ಸರ್ ತಪ್ಪು ತಪ್ಪು ನನ್ನ ಕ್ಷೇತ್ರದ ಯಾವುದೇ ಭಾಗಕ್ಕೆ ಹೋಗಿ ಯಾವ ಜನಾಂಗನ ಕೇಳಿ ಯಾವ ಮುಖಂಡರನ್ನ ಕೇಳಿ ಗೋಪಾಲಯ ಸಿಗ್ತಾನೆ ಅವನು ಬಂದರೆ ಕೆಲಸ ಆಗುತ್ತೆ ಒಂದು ಮರ ಬೀಳಲಿ ಮಳೆ ಮಳೆ ಬರಲಿ ಮಳೆ ಬಂದಾಗ ನಮಗೆ ಆತಂಕ ಯಾರಿಗೂ ಇಲ್ಲ ನನ್ನ ಕ್ಷೇತ್ರ ತೀರ ತಗ್ಗು ಪ್ರದೇಶದಲ್ಲಿ ಮಳೆ ಬಂದರೆ ನಾವು ನಿದ್ದೆ ಮಾಡೋಂಗಿಲ್ಲ ಹೋದ್ ಗುರುವಾರ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಇಡೀ ದಿನ ನಾವು ಮೂರು ಗಂಟೆವರೆಗೂ ತಿಂಡಿ ತಿಂದಿಲ್ಲ ಊಟ ಮಾಡಿಲ್ಲ ಕಾರ್ಪೊರೇಷನ್ ಕಮಿಷನರ್ ಕರೆಸಿ ಇವತ್ತು ಸಹ ಈ ಕಚೇರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹತ್ತು ದಿನ ಆಗಿದೆ ಆರ್ನೂರ ಎಂಟು ಮನೆಗಳಿಗೆ ನೂರು ನುಗ್ಗಿದಾಗಿದೆ ಏನು ಪರಿಹಾರ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಕಮಿಷನರ್ ಇವತ್ತು ಮಾತಾಡ್ಕೊಂಡು ಬರ್ತಾ ಬರ್ತಾ ಇಲ್ಲ ಬರ್ತೀನಿ ಆಫೀಸ್ಗೆ ಅಂತ ಅಂದ್ಬಿಟ್ಟು ಸೋಮವಾರ ಮಧ್ಯಾಹ್ನದೊಳಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರು ಉತ್ತರ ಕೊಟ್ಟರು ಅದಾದ ಮೇಲೆ ನನ್ನ ಕ್ಷೇತ್ರಕ್ಕೆ ತಿರುಗಿ ಆಡಳಿತ ಕಾರ್ಯನ ಕಳಿಸ್ತೇನೆ ಅಲ್ಲಿ ಬಿದ್ದೋಗಿರ್ತಕ್ಕಂಥ ಅನಾಹುತ ಕಣ್ಣಾರೆ ನೋಡಬೇಕು ಅತಿ ಹೆಚ್ಚು ಸ್ಟಾರೋ ಡ್ರೈನ್ ಇರತಕ್ಕಂಥ ಪ್ರದೇಶ ನಂದು ಆಮೇಲೆ ಅತಿ ಹೆಚ್ಚು ಸಿಕ್ಕಷ್ಟು ಪಾಪ್ಯುಲೇಷನ್ ಇರ್ತಕ್ಕಂಥ ಇದು ಕೂಡಲೇ ಪರಿಹಾರ ಕೊಡಬೇಕು ಅಂತ ಅಂದ್ಬಿಟ್ಟು ಆಡಳಿತ ಕರೆಸ್ಕೊಂಡು ಅವ್ರ ಕೈಯಲ್ಲೂ ಭೇಟಿ ಮಾಡಿಸಿ ಸ್ಪಂದಿಸಿದ್ದಾರೆ ಆಗಿರ್ತಕ್ಕಂಥಕ್ಕೆ ನಾವು ಕೆಲಸ ಪ್ರಾರಂಭ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತೀವಿ ಅಂತ ಅಂದ್ಬಿಟ್ಟು ಕಮಿಷನರ್ ಮತ್ತು ಆಡಳಿತಾರರು ಸ್ಪಂದಿಸಿದ್ದಾರೆ ಪ್ರಶ್ನೆ ಕೇಳಲೇಬೇಕು ಗೋಪಾಲಯ್ಯ ವಿರುದ್ಧ ಮಾತಾಡಲಿಕ್ಕೆ ಕ್ಷೇತ್ರದಲ್ಲಿ ಜನ ಹೆದರಿಸ್ತಾಯ್ತಾರೆ ಇಲ್ಲ ಇಲ್ಲ ಸರ್ ಪ್ರೀತಿಯಿಂದ ಗೌರವದಿಂದ ಅತಿ ಕಡಿಮೆ ಅಂತರದಿಂದ ಕೈ ಸಿಗ್ತಕ್ಕಂಥ ಯಾರ ಶಾಸಕ ಇದ್ದರೆ ಗೋಪಾಲಯ್ಯನೆ ಈಗ ಬನ್ನಿ ಯಾವ ಟೈಮ್ ನನ್ನ ಫೋನ್ ನಾನು ಎತ್ಕೊಂತೀನಿ ಯಾವುದಾದ್ರು ಸಮಸ್ಯೆ ಬಂದರೆ ಕೂಡಲೇ ಅಧಿಕಾರಿಗಳಿಲ್ಲ ಅಟೆಂಡ್ ಮಾಡಿಸ್ತೀನಿ ಅಧಿಕಾರಿಗಳು ಬೇರೆ ಸಭೆಗೆ ಇಲ್ಲ ಮತ್ತೊಂದು ಇದಕ್ಕೆ ಇದು ಕಾರ್ಯಕ್ರಮಕ್ಕೆ ಇದಕ್ಕೆ ಹೋಗಿದರೆ ಖುದ್ದಾಗಿ ನನ್ನ ಇರ್ತಾರೆ ಎಲ್ಲ ಕೆಲಸ ನಾನೇ ಅಟೆಂಡ್ ಮಾಡೋಕ್ಕಾಗೋದಿಲ್ಲ ನಾನು ಎಲ್ಲಿ ಅಟೆಂಡ್ ಮಾಡ್ಬೋದು ನಾನೇ ಖುದ್ದಾಗೋಗ್ತೀನಿ ಅಲ್ಲಿ ಹೋಗಿ ಏನು ಸಮಸ್ಯೆ ಐತೆ ಆ ಮನೆಯದು ಒಂದು ಸ್ಯಾನಿಟ್ರಿ ಸಮಸ್ಯೆ ಇರ್ಬೋದು ಲೈಟಿನ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಮರ ಇರ್ಬೋದು ಇಲ್ಲ ಅವ್ರಿಗೆ ವೃದ್ಧಾಪ್ಯಾವತನ ಬರೋಕ್ಕಾಗೋದಿಲ್ಲ ಅಂತ ಇರ್ಬೋದು ನನ್ನ ಕಣ್ಣು ಕಾಣೋದಿಲ್ಲ ಕಣ್ಣು ಆಪ್ರೇಷನ್ ಮಾಡಿಕೊಡು ಅಂತಂದರೆ ಖುದ್ದಾಗಿ ಮನೆ ಹತ್ರ ಕರ್ಕ ಕರೆಸಿ ಅವ್ರನ್ನ ಕಣ್ಣು ಆಪರೇಷನ್ ಮಾಡಿಸ್ಕೊಡ್ತೀನಿ ಬರೀ ನನ್ನ ಕ್ಷೇತ್ರಕ್ಕೆ ಮಾತ್ರ ಮಾಡೋದಿಲ್ಲ ಈ ರಾಜ್ಯದಿಂದ ಯಾರೇ ಯಾವುದೇ ಜಿಲ್ಲೆಯಿಂದ ಬಂದರೂ ಅವನ್ನ ಕರ್ಕೊಂಡೋಗಿ ಕಣ್ಣು ಆಪರೇಷನ್ ಮಾಡಿಸ್ಕೊಡ್ತೀನಿ ಬನ್ನಿ ನನ್ನ ಕಾರ್ಯಕ್ರಮಕ್ಕೆ ದಯಮಾಡಿ ಒಂದು ಈ ತಿಂಗಳು ಇರತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಕಳ್ಸಿ ಕೊಡ್ತೀನಿ ಬಂದ ಒಂದ್ಸಲ ದಯ್ ಮಾಡಿ ತಾವು ನೋಡ್ಬೇಕಾದನ್ನ ಅಲ್ಲ ಗೋಪಾಲಯನವ್ರ ಬಗ್ಗೆ ಜನ ಯಾಕೆ ಅಂತ ಅಂತಂದ್ರೆ ಗೋಪಾಲಯನವರು ಮುಂದಕ್ಕ ಹೋಯ್ತು ಗೋಪಾಲಯನವ್ರು ಕಾರು ಅಂದ್ರೆ ಹಿಂದ್ಗಡೆಗೆ ತೆಲುಗು ತೆಲುಗು ಸಿನಿಮಾದಲ್ಲಿ ಕುತ್ಕೊಂಡಿರ್ತಾರಲ್ಲ ಜೀಪಲ್ಲಿ ಹಂಗೆ ಯುವಕರು ಕುತ್ಕೊಂಡಿರ್ತಾರೆ ಹೋಗೋಕೆ ಭಯ ನನ್ ಕಾರ್ಯ ನಡ್ಕಾರು ಬಂದಿದೆ ನನ್ನ ಕಾರ್ಯ ನಡ್ಕಾರನು ಬಂದಿದೆ ನನ್ನ ಪಿ ಎ ಬಂದಿದ್ದಾನೆ ದಯ್ ಮಾಡಿ ಏಕೆ ನೋಡ್ಬೋದಲ್ಲ ನನ್ನ ರಾಜಕೀಯ ವಿರೋಧಿಗಳು ಚುನಾವಣೆಗೋಸ್ಕರ ಇದನ್ನ ಚುನಾವಣೆಗೆ ಮುಂಚೆ ಮಾಡಿರ್ತಕ್ಕಂಥದ್ದು ಈ ನನ್ನ ಎಂಟನೇ ತಾರೀಕು ಬಂದ್ರೆ ನಾನು ಚುನಾವಣೆ ಗೆದ್ದೆ ಎರಡು ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ಒಬ್ಬ ಶಾಸಕ ಆ ಭಾಗದಲ್ಲಿ ಏನು ಕೆಲಸ ಮಾಡಿದ್ದೇನೆ ಕೈ ಸಿಕ್ತಾನ ಇಲ್ವ ಇದು ಅಂತ ಅಂದ್ಬಿಟ್ಟು ನನ್ನ ಕ್ಷೇತ್ರದ ಮಹಾ ಜನತೆ ಇದ್ದಾರಲ್ಲ ಅವರೇ ದೇವರುಗಳು ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿದ್ರು ಗೆದ್ದ ಮೇಲೆ ಗೋಪಾಲನವ್ರು ಗೋಪಾಲನವರು ನನ್ನ ಕ್ಷೇತ್ರದ ಜನಕ್ಕೆ ನಾನು ಕೆಲಸ ಮಾಡಿ ಅವರ ಋಣವನ್ನ ತಿಳಿಸತಕ್ಕಂಥದ್ದು ಮುಂದಿನ ಚುನಾವಣೆಯಲ್ಲೂ ಸಹ ನಾನೇ ಗೆಲ್ತಕ್ಕಂಥದ್ರಲ್ಲಿ ಅನುಮಾನನೇ ಇಲ್ಲ ಗೋಪಾಲನ ಹಿನ್ನೆಲೆಯೇ ರೌಡಿಸಮ್ ಹಿನ್ನೆಲೆ ಅಂತಾರೆ ಯಾವುದೇ ಹೇಳಿ ಸರ್ ನಿಮಗೆ ನಿಮ್ಗೆ ಇಲ್ಲ ನನ್ನ ಮೇಲೆ ಯಾವುದೇ ಯಾವುದೇ ತರವಾದ ಕೇಸ್ ಇಲ್ಲ ಯಾವುದೇ ತರವಾದ ಕ್ರಿಮಿ ಕ್ರಿಮಿನಲ್ ಕೇಸ್ ಇರ್ಬೋದು ಸಿವಿಲ್ ಕೇಸ್ ಇರ್ಬೋದು ಯಾವುದೇ ತರವಾದ ನನ್ನ ಮೇಲೆ ಕೇಸ್ ಇಲ್ಲ ಜನ ಹೆದರ್ತಾರೋ ನಿಮ್ಮ ಕೇಸ್ ಇಲ್ಲ ಯಾ ಜನ ಹೆದ್ರುತಾರೆ ಸರ್ ಯಾಕೆ ಜನ ಕೇಸ್ ಕೇಸಾಗ್ತಾರೆ ನನ್ನ ರಾಜಕೀಯ ವಿರೋಧಿಗಳು ಚುನಾವಣಾ ಸಂದರ್ಭದಲ್ಲಿ ಪಿತೂರಿಯನ್ನ ಮಾಡಿ ಗೋಪಾಲಯನ್ನು ಸೋಲಿಸ್ಬೇಕು ಅಂತಂದ್ಬಿಟ್ಟು ಒಂದು ಚುನಾವಣೆಯಲ್ಲಿ ಎರಡು ಸಾವಿರದ ಎಂಟರಲ್ಲಿ ನನ್ನ ಸೋಲಿಸಿದ್ರು ಆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಇರ್ತಕ್ಕಂಥ ಆ ಐದು ವರ್ಷದ ಸಂದರ್ಭದಲ್ಲಿ ನಾನು ಜನದ ಮಧ್ಯೆ ಇದ್ದೆ ನನ್ನ ಸೋತರು ಒಬ್ಬ ಶಾಸಕ ಏನು ಕೆಲಸ ಮಾಡ್ಬೋದು ಆ ಕೆಲಸವನ್ನು ಮಾಡಿದಾದ ಮೇಲೆ ಒಂದ್ಸಲಿ ಗೋಪಾಲಯನಿಗೂ ಅವಕಾಶ ಕೊಡಬೇಕು ಅಂತಂದ್ಬಿಟ್ಟು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನ ಅರವತ್ತೇಳು ಸಾವಿರ ಓಟ್ ಹಾಕಿದ್ದಾರೆ ಇವಾಗ ಮೊನ್ನೆ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಎದ್ದ ಗಾಳಿ ಇದೆಯಲ್ಲ ಅದು ಜೆ ಡಿ ಎಸ್ ಪರವಾದಂಥ ಗಾಳಿ ಇರಲಿಲ್ಲ ಏನಾದರೂ ಜೆ ಡಿ ಎಸ್ ಇಂದ ಶಾಸಕರು ಗೆದ್ದಿದ್ದಾರೆ ಅಂತಂದರೆ ಅದು ನಿಮ್ಮ ಶ್ರಮದ ಮೇಲೆ ನೀವು ಗೆದ್ದಿರ್ತೀರಿ ಆದರೆ ಆದರೆ ಗೆದ್ದ ಮೇಲೆ ಗೋಪಾಲಯನೋರು ಮಾಡಿದ್ದು ಕ್ಷೇತ್ರಕ್ಕೆ ಏನು ಮಾಡ್ಯಾರ ಗೋಪಾಲಯ್ಯನೋರು ಸರ್ ಬನ್ನಿ ಏನು ಮಾಡಿದ್ದೀನಿ ಇದು ಅಂತ ತಮ್ಮ ವರದಿಗಾರರನ್ನು ಕಳಿಸ್ಕೊಡಿ ಹೋಗಿ ಕೇಳಿ ಬಡಾವಣೆಗೆ ಹೋಗಿ ಕೇಳಿ ಏಳು ವಾರ್ಡ್ ಬರುತ್ತೆ ಏಳು ವಾರ್ಡಲ್ಲೂ ಈಗಾಗಲೇ ಒಂದು ವಾರ್ಡು ಸಮೀಕ್ಷೆ ಮಾಡಿದ್ರೆ ಇನ್ನು ಆರು ವಾರ್ಡನ್ನು ಸಮೀಕ್ಷೆ ಮಾಡಿ ಜನರ ಅಭಿಪ್ರಾಯನ ಸಂಗ್ರಹ ಮಾಡಿ ಏನು ಮಾಡಿದ್ದಾರೆ ಇದು ಅಂತ ಅನ್ಬಿಟ್ಟು ಎರಡು ವರ್ಷ ಆದಮೇಲೆ ನಾನು ಏನೇನು ಮಾಡಿದ್ದೀನಿ ಇದು ಅಂತ ಅನ್ಬಿಟ್ಟು ಸಂಪೂರ್ಣವಾದ ಒಂದು ಪಟ್ಟಿಯನ್ನು ಒಂದು ಬುಕ್ಕನ್ನು ಅನ್ನ ಕೊಡ್ತಕ್ಕಂಥ ಕೆಲಸ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಇದನ್ನ ಕೊಡ್ತಕ್ಕಂಥ ಕೆಲಸ ನಾನೇ ಮಾಡ್ತೀನಿ ಓಕೆ ಖಂಡಿತ ಜಾತಿ ಅಂತಾರೆ ಸರ್ ನಾನು ಜಾತಿ ರಾಜಕಾರಣ ಮಾಡೋದಾದ್ರೆ ನಾನು ಚುನಾವಣೆಯಲ್ಲಿ ಗೆಲ್ತಾನೇ ಇರಲಿಲ್ಲ ನಿಮ್ಗೆ ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ ಋಷಾವತಿ ನಗರದಲ್ಲಿ ಒಕ್ಕಲಿಗ ಜನಸಂಖ್ಯೆ ಅಧಿಕವಾಗಿದೆ ಒಕ್ಕಲಿಗ ಜನಸಂಖ್ಯೆ ಬಿಟ್ಟು ನೇಕಾರಿದ್ದಾರೆ ನನ್ನ ವಿರುದ್ಧ ನಿಂತಿರ್ತಕ್ಕಂಥ ಬಿ ಜೆ ಪಿ ಅಭ್ಯರ್ಥಿ ನೇಕಾರೇ ಇದ್ದರು ನೇಕಾರೆ ಇದ್ದರು ಅಲ್ಲಿ ಬಿ ಜೆ ಪಿಗೆ ಬಂದಿದ್ದು ಒಂದು ಸಾವಿರ ಓಟು ಗೋಪಾಲ ಹದಿನೇಳು ಸಾವಿರ ಬರ್ತದೆ ನನ್ನ ಬೇರೆ ಜನಾಂಗದ ಸಂಬಂಧ ಇದೆಯಲ್ಲ ಆ ಸಂಬಂಧ ನಾನು ಮಾಡಿರ್ತಕ್ಕಂಥ ಸಹಾಯ ಇವತ್ತು ನನ್ನ ಗೋಪಾಲಯ್ಯನ ಗೆಲ್ಲೋ ಮಟ್ಟಕ್ಕೆ ತಾಂಡೋಗಿ ನಿಲ್ತು ನಾನು ಜಾತಿ ಮಾಡಿದ್ರೆ ನೇಕಾರ ಯಾಕೆ ನನ್ಗೋಟಾಕೋರು ವಕಲೀಗರ ದಿತ್ ಬಿಟ್ಟರೆ ಋಷ್ವಾತಿನರದಲ್ಲಿ ನೇಕಾರ ಇರ್ತಕ್ಕಂಥದ್ದು ಅವರ ಋಣವನ್ನು ತೀರಿಸತಕ್ಕಂಥ ಕೆಲಸ ಮಾಡಿದ್ದೀನಿ ಟು ಎ ಕ್ಯಾಟಗರಿ ಬಂದಂಥ ಸಂದರ್ಭದಲ್ಲಿ ಆ ನೇಕಾರ ಒಂದು ಹೆಣ್ಮಗಳಿಗೆ ನಾಗರತ್ನಮ್ಮ ಲೋಕೇಶ್ ಅವರಿಗೆ ಬಿ ಫಾರಂ ಪಕ್ಷದಿಂದ ಬಿ ಫಾರಂ ಕೊಡಿಸ್ದೆ ಬಿ ಫಾರಂ ಕೊಡಿಸಿ ಎಂಟು ಸಾವಿರ ಲೀಡಿನ ಗೆದ್ರು ಕಾಂಗ್ರೆಸ್ಗಿಂತ ಎಂಟು ಸಾವಿರ ಲೀಡರ್ ಗೆದ್ರು ತಿರ್ಗ ನನ್ನ ಚುನಾವಣೆನಲ್ಲಿ ಕಾಂಗ್ರೆಸ್ಗಿಂತ ಹನ್ನೆರಡು ಮುಕ್ಕಾಲು ಸಾವಿರ ಲೀಡ್ ಬರುತ್ತೆ ಬಿಜೆಪಿ ಗಿಂತ ಹದಿನಾರು ಸಾವಿರ ಲೀಡ್ ಬರುತ್ತೆ ಯಾವುದೋ ಒಂದು ವಾರ್ಡಲ್ಲೇ ನನ್ನ ಕೆಲಸ ಮಾಡಿರೋದಕ್ಕೆ ನೋಡ್ಕೊಂಡಿರೋದಕ್ಕೆ ಇಡೀ ಬರೀ ನನ್ನ ವಾರ್ಡ್ ಒಂದಲ್ಲ ಏಳು ವಾರ್ಡ್ನಲ್ಲೂ ಗೌರವವಾದ ಮತವನ್ನ ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲಾ ವರ್ಗದ ಎಲ್ಲಾ ವರ್ಗದ ಜನ ನನ್ನ ಸಹಾಯ ಮಾಡಿದ್ದಾರೆ ಓಕೆ ಫೈನ್ ಇನ್ನು ಗೋಪಾಲನವರ ಕ್ಷೇತ್ರದ ರಸ್ತೆಗಳಿದಾವಲ್ಲ ದೇವ್ರಿಗೆ ಪ್ರೀತಿ ಅದು ಅಂತ ಅಲ್ಲಿ ಹೋದರೆ ನಿಮಗೆ ಒಂದು ನಿಮ್ಮ ಗಾಡಿ ಹೆಚ್ಚು ಕಡಿಮೆ ಆಗಬೇಕು ಇಲ್ಲ ನಿಮ್ಮ ಬಾಡಿಗೆ ಹೆಚ್ಚು ಕಡಿಮೆ ಆಗಬೇಕು ಇಲ್ಲ ಆ ಥರ ನಾನು ಬೇರೆ ಕ್ಷೇತ್ರ ಬನ್ನಿ ಸರ್ ನನ್ನ ಅಕ್ಕಪಕ್ಕದ ಕ್ಷೇತ್ರ ನೋಡಿ ನೀವೇ ತೀರ್ಮಾನ ಮಾಡಿ ನನ್ ಹೆಸರು ಹೇಳೋದಿಲ್ಲ ನನ್ನ ಸುತ್ತಮುತ್ತ ಇರತಕ್ಕಂತ ಕ್ಷೇತ್ರ ನೋಡ್ಬಿಟ್ಟು ಆಮೇಲೆ ಗೋಪಾಲ ಮಹಾಲಕ್ಷ್ಮಿ ಲೇಔಟ್ನ ಕ್ಷೇತ್ರನ ತೀರ್ಮಾನ ಮಾಡಿ ಈ ಹೆಂಗಿದೆ ಎಂತಂದ್ರೆ ಗೋಪಾಲನ್ ಯುವಕ ಯಾರನ್ನಾದ್ರೂ ಇಷ್ಟಪಟ್ಟು ಮದುವೆ ಮಾಡ್ಕೊತಿರ್ತಾನಲ್ಲ ಇಲ್ಲಪ್ಪ ಒಳ್ಳೆ ಹುಡುಗಿ ಬನ್ನಿ ನನ್ನ ಸ್ನೇಹಿತರೆ ಹೆಂಡ್ರ ನೋಡ್ರಿ ಅವ್ರ ಹೆಂಗಿದಾರೆ ಆಯ್ತು ಈಗ ಅಕ್ಕಪಕ್ಕ ಕ್ಷೇತ್ರದ ನಾವೇನ್ ಮಾಡ ಸರಿ ಸರ್ಕಾರದಿಂದ ಬರತಕ್ಕಂತ ಸಂಪೂರ್ಣವಾದ ಅನುದಾನ ತಗೊಂಡಿರ್ತೀನಿ ಎಲ್ಲವನ್ನೂ ಟೆಂಡರ್ ಮಾಡಿಸಿದ್ದೀನಿ ಕೆಲಸ ಪ್ರಾರಂಭ ಆಗ್ತಕ್ಕಂಥವು ಸಾಕಷ್ಟಿದೆ ಟೆಂಡರ್ ಆಗಿದೆ ಟೆಂಡರ್ ಆಗಿ ಕೆಲವು ಮುಖ್ಯಮಂತ್ರಿಗಳು ಬಂದು ಪೂಜೆ ಮಾಡೋ ಇರ್ತಕ್ಕಂಥ ಕೆಲಸಗಳಿದೆ ಇದು ಉದಾಹರಣೆಗೆ ಕೊಡಬೇಕು ಅಂತಂದ್ರೆ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಬಸ್ ಓಡಾಡ್ತಕ್ಕಂಥ ಎಲ್ಲಾ ರಸ್ತೆಗಳನ್ನು ಯಾವ ಒಂದು ರಸ್ತೆನು ಬಿಟ್ಟಿಲ್ಲ ಕೆಲವು ರಸ್ತೆ ಆಗಲೇ ಇದನ್ನ ಡಾಂಬರೀಕರಣ ಮಾಡಿದ್ದೀನಿ ಉಳಿದವು ಕೆಲವು ಕಡೆ ಪೂಜೆ ಆಗಿದೆ ಕೆಲಸ ಪ್ರಾರಂಭ ಮಾಡಬೇಕು ಮುಖ್ಯಮಂತ್ರಿಗಳು ಎರಡು ಕಾರ್ಯಕ್ರಮಕ್ಕೆ ಬಂದು ಪೂಜೆ ಮಾಡಿದ್ದಾರೆ ಕೆಲಸ ಪ್ರಾರಂಭ ಆಗಬೇಕು ಈ ತಿಂಗಳಲ್ಲಿ ಪ್ರಾರಂಭ ಮಾಡಿ ಹೇಳ್ತಾ ಇದ್ದೀರಿ ಅಂತಂದ್ರೆ ನೋಡಿ ಕುರುಬಹಳ್ಳಿಯಿಂದ ಎರಡು ರೋಡ್ಗಳು ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ ಗೋಪಾಲನವ್ರ ಇವು ಬರೀ ತಗ್ಗು ದಿಣ್ಣೆ ತಗ್ಗು ದಿಣ್ಣೆ ಏರಿದ್ರೆ ಏರ್ಬೇಕು ಇಳಿದ್ರೆ ಇಳಿಬೇಕು ಅಂತ ಸ್ಥಿತಿ ಏನ್ ಮಾಡ್ತಾರೆ ಗೋಪಾಲನವರು ಸರ್ ಒಂದ್ ರಸ್ತೆಗೆ ಪ್ಯಾಚಾಕ್ ಮುಗಿಸಿದೀನಿ ಈಗಾಗಲೇ ಹತ್ತು ದಿನದಿಂದ ಪ್ಯಾಚಾಕ್ ಮುಗಿಸಿದೀನಿ ಆ ಸ್ಥಿತಿಲಿರ್ತಕ್ಕಂಥವು ರಿಂಗ್ ರೋಡಿಂದ ನನ್ನ ಕ್ಷೇತ್ರದಿಂದ ಬಿಟ್ಟ ಪಕ್ಕದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸರಿತಕ್ಕಂಥ ರಸ್ತೆಗಳು ಆ ರೀತಿ ಇರತಕ್ಕಂಥದ್ದು ಇನ್ನು ಎರಡು ರಸ್ತೆ ಟೆಂಡರ್ ಕರೆಸಿದೀನಿ ಈಗ ಟೆಂಡರ್ ಆಗಿದೆ ಈಗ ಆ ಟೆಂಡರ್ ಮುಗಿದಾದ ತಕ್ಷಣ ಯಾರಿಗದಾಗುತ್ತೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅಧಿಕಾರಿಗಳು ಆದೇಶ ಕೊಡ್ತಾರೆ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಡ್ತೀನಿ ನನ್ನ ಕಣ್ಣಿಗೆ ಎಲ್ಲಿ ಬೀಳ್ತೇವೆ ಇದನ್ನ ನನ್ನ ಕ್ಷೇತ್ರದಲ್ಲಿ ಆ ಮಟ್ಟಕ್ಕೆ ಯಾವುದೇ ಕಾರಣಕ್ಕೋಸ್ಕರ ಬಿಡೋದಿಲ್ಲ ನಿಮ್ಮ ಕ್ಷೇತ್ರದ ರಸ್ತೆಗಳು ಟಾರ್ ಕಾಣದಾಗಿದೆ ಟಾರ್ ಕೆಲಸ ನಡೀತಾ ಇದೆ ನಡೀತಾ ಇದೆ ಕೆಲಸ ನಡೀತಾ ಇದೆ ಕ್ವಾಲಿಟಿ ಕೆಲಸ ಖಂಡಿತವಾಗ ಕ್ವಾಲಿಟಿ ಕೆಲಸ ಟಾರ್ ನಡಿಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಏನೇ ಕೆಲಸ ನಾನು ಬಿಟ್ಟು ಹೋಗೋದಿಲ್ಲ ಪ್ರತಿ ಮನೆ ಮುಂದೆ ಯಾವ ರೀತಿ ಕೆಲಸ ಮಾಡಬೇಕು ಇದನ್ನು ನಾನೇ ನಿಂತು ಸ್ವತಃ ಟಾರನ್ನು ಹಾಕಿಸಿದಂತ ಕೆಲಸ ಮಾಡ್ತೀನಿ ನಾನು ಇಲ್ದ ಬರ್ತು ಅಧಿಕಾರಿಗಳು ನಾನು ಇಲ್ದ ಬರ್ತು ಕೌನ್ಸಿಲರ್ಗಳಿದ್ದಾಗ ಇದ್ದಾಗ ಅವ್ರನ್ನ ಜೊತೆಗೆ ಸೇರಿಸ್ಕೊಂಡು ನಿಂತಿದ್ದ ಇದು ಮಾಡಿಸ್ತಾ ಇದ್ದೆ ಕೌನ್ಸಿಲರ್ಗಳು ಅವೇ ಮುಗಿದಿದೆ ನಾನು ಈಗ ಈಗೇನು ಹೋದ ವಾರದಿಂದ ಕೆಲಸ ನಡೀತಾ ಇದೆ ಖುದ್ದಾಗಿ ಪ್ರತಿದಿನ ನಾನು ಅಲ್ಲೇ ಇರ್ತೀನಿ ಇವತ್ತು ಟಾರ್ ಇಲ್ಲ ಇವತ್ತು ಟಾರ್ ಇದ್ರೆ ಈ ಕಾರ್ಯಕ್ರಮಕ್ಕೆ ಬರ್ತಿರಲಿಲ್ಲ ಮಳೆ ಬರ್ತದೆ ಅಂತ ಸಂಭವದಿಂದ ಸೋಮವಾರದಿಂದ ಟಾರ್ ಕೆಲಸ ನೀಡ್ತಾ ಇದ್ದ ನಾನೇ ಫೋನ್ ಮಾಡ್ತೀನಿ ದಯಮಾಡಿ ತಮ್ಮ ವರದಿಗಾರನ ಓಕೆ ಆಮೇಲೆ ಕಳ್ಸಿಕೊಡೋದಕ್ಕಿಂತ ನಾನು ಎಲ್ಲೆಲ್ಲಿ ಟಾರ್ ಹಾಕ್ಸಿದಿನಿ ಅದೆಲ್ಲ ಒಂದು ವಿಡಿಯೋ ಮಾಡಿಸಿ ಗೋಪಾಲಯನವರು ಏನಾದ್ರು ಅದನ್ನ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಾಕ್ಬಿಡ್ತಾರೆ ಕಾಂಗ್ರೆಸ್ ನಾಯಕರ ಮೇಲೆ ಹಾಕ್ಬಿಡ್ತಾರೆ ಒಳ್ಳೆದಕ್ಕೆಲ್ಲ ಡಿ ಜೆಡಿಎಸ್ ಕೆಟ್ಟದಕ್ಕೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಅಲ್ಲಿ ನಡ್ಕೊಂಡಿರ್ತಕ್ಕಂತ ನನ್ನೂ ಸಹ ಹೇಳಿದಿನಲ್ಲ ಅವರು ನಡ್ಕೊಂಬಂದಿರ್ತಕ್ಕಂಥ ರೀತಿ ನೀತಿ ಇದರಿಂದ ನಾನು ಅವ್ರ ಮೇಲೆ ಹಾಕ್ತೇನೆ ಬೇರೆಯವ್ರ ಮೇಲೆ ಹಾಕಕ್ಕಾಗುತ್ತಾ ಸೊ ಅಂದ್ರೆ ನಿಮಗೆ ನಿಮ್ಮ ಅನುಮಾನ ಬಾಬು ಬಗ್ಗೆ ಖಂಡಿತವಾಗೂ ಅದರಲ್ಲಿ ಏನು ಅನುಮಾನನೇ ಇಲ್ಲ ಏನ್ ಮಾಡ್ತಾರೆ ಅನುಮಾನನೇ ಇಲ್ಲ ಗೋಪಾಲಯನ ಪ್ರಾಬಲ್ಯನ ಏನಾದರೂ ಮಾಡಿತ್ತು ಜನಪ್ರತೆಯನ್ನ ತುಳಿಬೇಕು ಯಾವ ರೀತಿ ತುಳಿಬೇಕು ಇನ್ನೊಬ್ಬರನ್ನ ಎತ್ಗಟ್ಟೆ ಇದ್ರು ಮಾಡಬೇಕು ನಾನಿಲ್ಲ ನನ್ನ ಕ್ಷೇತ್ರದ ಜನಕ್ಕೆ ನಾನು ಕೆಲಸ ಮಾಡಿ ಅವರ ಋಣವನ್ನ ತೀರಿಸ್ತಕ್ಕಂಥದ್ದು ಮುಂದಿನ ಚುನಾವಣೆಯಲ್ಲೂ ಸಹ ನಾನೇ ಗೆಲ್ತಕ್ಕಂಥ ಅದ್ರಲ್ಲಿ ಅನುಮಾನನೇ ಇಲ್ಲ ನಾನು ಬಹಳಷ್ಟು ಕಡೆ ಮಾತು ಕೊಟ್ಟಿದ್ದೀನಿ ನಾನು ಕೆಲಸ ಮಾಡ್ತೀನಿ ನಾನು ಓಟ್ ಕೇಳಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅನೇಕ ಎಜುಕೇಟೆಡ್ ಇರ್ತ ವಿದ್ಯಾವಂತ ಇರ್ತಕ್ಕಂಥ ಪ್ರದೇಶದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ ನಿಮ್ಮ ಬಡಾವಣೆಗೆ ಏನ್ ಬೇಕೋ ಕೆಲಸ ಮಾಡ್ಕೊಡ್ತೀನಿ ಪಾರ್ಟಿ ನೋಡಬೇಡಿ ನನ್ನಂತೊಂದು ಬೇಕಾದ್ರೆ ಉಳಿಸ್ಕೊಳ್ಳಿ ಇದು ಅಂತ ಗೋಪಾಲಯ್ಯ ಜೆಡಿಎಸ್ನ ಯಾವ ಗುಂಪಿಗೆ ಸೇರಿದವರು ದೇವೇಗೌಡರು ಗುಂಪು ಕುಮಾರಸ್ವಾಮಿ ಸೋಮಯರ್ ಗುಂಪು ಎಲ್ಲ ಒಂದೇ ಅಲ್ವಾ ಅಥವಾ ಅಥವಾ ಗುಂಪು ಇದೆಯಲ್ಲ ಸರಿಯಲ್ಲ ಯಾವುದು ಭিন্ন ಮತ ಗುಂಪು ಇಲ್ಲ 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 ನಮ್ಮಲ್ಲಿ ಯಾವುದು ಭಿನ್ನಮತ ಮತ ಗುಂಪು ಇಲ್ಲ ಇಲ್ಲ ಯಾ ಭিন্ন ಮತ ಗುಂಪು ಇಲ್ಲ ನಮ್ದೊಂದೇ ಗುಂಪು ಜಮೀರ ಅಹ್ಮದ್ ಖಾನ್ ಇಲ್ಲ ನಮ್ದೊಂದೇ ಗುಂಪು ಜನತಾ ದಲದಲ್ಲಿ ಇರತಕ್ಕಂತ ಒಂದೇ ಗುಂಪು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಎಲ್ಲರನ್ನೂ ಕೂತು ಚರ್ಚೆ ಮಾಡಿ ಇದ್ ಮಾಡಿದ್ವಿ ಬೆಂಗಳೂರು ನಗರದಿಂದ ಇದಿ ಈ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟತಕ್ಕಂತ ಕೆಲಸವನ್ನ ಖಂಡಿತವಾಗೂ ಮಾಡ್ತೀವಿ ಆಸ್ತಿ ಅನ್ನುವಂತದ್ದು ಗೋಪಾಲನವರು ಬಹಳ ಜಾಸ್ತಿ ಆಗಿದೆ ನಾವೇನು ಆಸ್ತಿ ಸಂಪಾದನೆ ಮಾಡೋದೇ ಬೇಡ ಸರ್ ರಾಜಕಾರಣಕ್ಕೆ ಬಂದ್ರೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟೋನು ಶಾಸಕ ಆಗ್ಬಾರ್ದಾ ಅದಕ್ಕಿಂತ ಮೇಲೆ ಹೋಗ್ಬಾರ್ದಾ ಗೋಪಾಲಯ್ಯನವರು ದೈಹಿಕವಾಗಿ ಮಾತ್ರ ಜೆಡಿಎಸ್ ಅಲ್ಲಿದ್ದಾರೆ ಮಾನಸಿಕವಾಗಿ ಕಾಂಗ್ರೆಸ್ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಪಕ್ಷ ಬಿಟ್ಟು ಹೋಗ್ತಕ್ಕಂಥವ್ರಲ್ಲ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥದ್ದೇ ಅನ್ನ ತಿಂದಿರ್ತಕ್ಕಂಥದ್ದೇ ಅಲ್ಲಿ ಜನತಾ ಪಕ್ಷ ಉದುವೆ ಆದಾಗಿಂದ ನಾವು ಇರತಕ್ಕಂಥದ್ದೇ ಜನತಾ ಪಕ್ಷ ಜನತಾ ದಳದಲ್ಲಿ ನಾವು ಬಿ ಫಾರಮ್ ಕೊಡಬೇಕು ಅಂತಂದ್ರೆ ಇದನ್ನ ನಾವು ಬೇರೆಯವ್ರ ಮನೆ ಹೋಗಿ ನಿಂತ್ಕೊಬೇಕಾ ನಮಗೆ ಬಿ ಫಾರಮ್ಮು ಕಾರ್ಪೊರೇಷನ್ ಟಿಕೆಟ್ ಇರಬಹುದು ಇವತ್ತು ಎಮ್ ಎಲ್ ಎ ಒಂದು ಸಲಿ ಸೋತೆ ಎರಡನೇ ಸಲಿ ಸೋತೆ ಮಾಡಿದೆ ಬಂದು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಬಿ ಫಾರಂ ತಗೊಂಡೋಗು ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಇವತ್ತು ಬಿ ಫಾರಮ್ ತಗೊಂಡೋಗ ನಾವು ನಾಳೆ ಬಂದು ತಗೊಂಡೋಗಿದ್ದೀವಿ ಬೇರೆ ಪಕ್ಷದಲ್ಲಿ ಆ ಥರ ಆಗುತ್ತೆ ಸರ್ ಬಿ ಫಾರ್ಮ್ ಒಂದು ನಿಂತಿರ್ತದೆ ನಮಗೆ ಸಂಪೂರ್ಣವಾಗಿ ಹಣ ಬಲ ಇದೆ ತೊಳುಬಲ ಇದೆ ಅದಕ್ಕೋಸ್ಕರ ದೇವೇಗೌಡರು ಕರೆದು ಟಿಕೆಟ್ ಇಲ್ಲ ಇಲ್ಲ ಸರ್ ಅವರಿಗೆ ನನ್ನ ಬಗ್ಗೆ ಅಪಾರವಾದ ಗೌರವನೂ ಇದೆ ಪಕ್ಷ ಕಟ್ತಾನೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ಅಂದ್ಬಿಟ್ಟು ಸನ್ಮಾನ್ಯ ದೇವೇಗೌಡರಿಗೆ ಮತ್ತು ಕುಮಾರಣ್ಣವ್ರಿಗೆ ನನ್ನ ಬಗ್ಗೆ ನಂಬಿಕೆ ಇದೆ ಆಮೇಲೆ ಜವಾಬ್ದಾರಿಯನ್ನು ತಗೋಂತನ್ಬಿಟ್ಟು ಬಹಳಷ್ಟು ಒತ್ತಾಯ ಮಾಡಿದ್ರು ನೀವೇನಂದ್ರಿ ನನ್ನ ಮಸ್ತು ನನ್ನ ಕ್ಷೇತ್ರ ಅಕ್ಟೋಬರ್ ಹದಿನೈದನೇ ತಾರೀಕು ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ ಹದಿನೈದನೇ ತಾರೀಕು ಗೋಪಾಲಯ್ಯ ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಅಂದರೆ ಬಿ ಬಿ ಎಂ ಪಿ ಸದಸ್ಯ ಆಗಲಿಕ್ಕೆ ಶಾಸಕ ಆಗಲಿಕ್ಕೆ ಸಿದ್ದರಾಮಯ್ಯ ಆಶೀರ್ವಾದನೇ ಕಾರಣ ನನ್ನ ಕ್ಷೇತ್ರದ ಕಾಂಗ್ರೆಸ್ ಅಲ್ಲಿ ಇದ್ರೋ ಜೆಡಿಎಸ್ ಅಲ್ಲಿ ಇದ್ರೋ ಹೇಳಿ ಬಿಡಿ ಸರ್ ನಾನು ಜೆಡಿಎಸ್ ಅಲ್ಲಿ ಇರತಕ್ಕಂತದ್ದು ಅಲ್ಲೇ ಇರತಕ್ಕಂತದ್ದು ಜೆಡಿಎಸ್ ನಲ್ಲಿ ಇರತಕ್ಕಂತದ್ದು ನಾನು ಹುಟ್ಟಿ ಬೆಳೆದಿರತಕ್ಕಂತದ್ದು ರಾಜಕಾರಣ ಬೇಡ ಅಂತಂದ್ರೆ ಮನೇಲಿ ಇರ್ತೀನಿ ಹೊರತು ನಾನು ಬೇರೆ ಪಕ್ಷಕ್ಕೆ ಹೋಗತಕ್ಕಂತ ಸಂದರ್ಭನೇ ಇಲ್ಲ ಸಿದ್ಧರಾಮಯ್ಯನವರ ಹೊಗಳಿದ್ದ್ಯಾಕಂತ ನೀವು ಸರ್ ಸಿದ್ಧರಾಮಯ್ಯನವರ ಅಂದ್ರೆ ಅಂದ್ರೆ ನೀವು ಸಿದ್ಧರಾಮಯ್ಯನವರ ಸೇರಿಬಿಟ್ಟು ಸನ್ಮಾನ್ಯ ಸಿದ್ದ ಮುಖ್ಯಮಂತ್ರಿಗಳು ಜನತಾ ಪಕ್ಷ ಜನತಾ ದಳದಲ್ಲಿ ಬೆಳೆದಿ ದೊಡ್ಡ ನಾಯಕರಾದಂತ ಅವರು ಸಿದ್ಧರಾಮಣ್ಣಾ ಸರ್ ಅವರು ನನ್ನ ಕ್ಷೇತ್ರದ ಒಂದು ಐದಾರು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರು ಹಿಂದೆ ಮಾಡಿರ್ತಕ್ಕಂಥ ಸಹಾಯವನ್ನು ಹೊಗಳಿದ್ರೆ ಅದು ತಪ್ಪಾ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಟೋಮ್ ಪ್ಲಾನ್ ಕಮಿಟಿ ಚೇರ್ಮನ್ ಮಾಡಿದ್ರು ಅವರೇ ಇದನ್ನು ಗೋಪಾಲಯ್ಯನ ಚೇರ್ಮನ್ ಮಾಡಿಸ್ಬೇಕು ಅಂತ ಮಾಡಿಸಿದ್ರು ಅದಾದ ನಂತರ ಎರಡು ಸಾವಿರದ ಒಂದರಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಬರ್ತು ಟೂ ಎ ಕ್ಯಾಟಗರಿ ಆಯಿತು ಮಹಿಳೆಗೆ ನಾನು ಒಂದು ಹೊಸದುರ್ಗದಲ್ಲಿರ್ತಕ್ಕಂಥ ಒಂದು ಬಡ ಕುಟುಂಬದ ಹೊಸದುರ್ಗದಿಂದ ನಮ್ಮ ತಂದೆ ಹತ್ತಿರಕ್ಕೆ ಕೆಲಸಕ್ಕೆ ಬಂದಿರತಕ್ಕಂಥ ಒಂದು ಬಡ ಕುಟುಂಬದ ಹೆಣ್ಣುಮಗಳಿಗೆ ಓದಕ್ಕೆ ಬರೆಯೋಲ್ಲ ಬರೆಯೋಕ್ಕೆ ಬರೋದಿಲ್ಲ ಜನರಿಗೆ ಗೌರವ ಕೊಡ್ತಕ್ಕಂಥ ಒಂದು ಕುಟುಂಬದ ಹೆಣ್ಣುಮಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ ಅವತ್ತು ಸಿದ್ದರಾಮಣ್ಣ ಸರ್ ಅವರು ನನ್ನ ವಾರ್ಡಿನ ಒಂದು ಭಾಗದಲ್ಲಿ ಒಂದು ಸಭೆಯನ್ನು ಏರ್ಪಡಿಸತಕ್ಕಂಥ ಸಂದರ್ಭದಲ್ಲಿ ಬಂದು ಮೊಟ್ಟ ಮೊದಲನಾಗಿ ಗೆಲ್ತಕ್ಕಂಥದ್ದು ನೀನು ಈ ಬಡವರಿಗೆ ಕೊಟ್ಟಿದ್ಯಾ ನಿನ್ನ ಕ್ಯಾಂಡಿಡೇಟ್ ಅಂತ ಅಂದ್ಬಿಟ್ಟು ಬೆನ್ನನ್ನು ತಟ್ಬಿಟ್ಟು ಹೋದ್ರು ಮೊದಲನೇ ರಿಸಲ್ಟ್ ಆಗಿದ್ದು ಅನೌನ್ಸ್ ಆಗಿದ್ದು ನನ್ನ ಓಕೆ ಓಕೆ ಸೊ ಈಗ ಹಂಗಾದ್ರೆ ನನಗ್ ಇದ್ದಂಗೆ ಗೋಪಾಲಯ್ಯ ಗೋಪಾಲಯನವರು ಹಿಂದೆ ಸಿಂಧಿಯಾ ಅವ್ರ ಮಂತ್ರಿ ಆದಾಗ ಅಂತ ಅನ್ಕೋತೀನಿ ಅವರ ಪರ್ಸನಲ್ ಸೆಕ್ರೆಟರಿಯಾಗಿ ನೀವು ಕೆಲಸ ಮಾಡಿ ಕೆಲಸ ಮಾಡಿದ್ರಿ ಯಾಕೆ ನೀವು ಕೆಲಸ ಮಾಡಿದ್ರಿ ಈಗ ನಿಮ್ಮ ಕ್ಷೇತ್ರದಲ್ಲಿ ಅವರ ಸುಳಿವೇ ಇಲ್ಲ ಪಾಪ ಅವ್ರನ್ನ ಮೂಲೆ ಗುಂಪು ಮಾಡ್ಬಿಟ್ರು ಇದು ನಿಮ್ಮ ಪಕ್ಷ ಈಗ ಇಲ್ಲ ಇಲ್ಲ ಸರ್ ಅವರು ಸಹ ಬರ್ತಾರೆ ನೋವಲ್ಲಿದ್ದಾರೆ ಬೇರೆ ಪಕ್ಷಕ್ಕೆ ಏನು ಹೋಗಿಲ್ಲ ಅವರು ಈ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಅವ್ರದ್ದು ಕಾಣಿಕೆ ಇದೆ ಸನ್ಮಾನ್ಯ ದೇವೇಗೌಡರು ಸಿಂಧ್ಯಾ ಅವರು ಕೂತಿ ಮಾತಾಡಿ ಮುಂದೆ ಅವರು ಪಕ್ಷಕ್ಕೆ ಬರ್ತಕ್ಕಂಥ ಸಂಭವನೂ ಇದೆ ಓಕೆ ನನ್ನ ಹತ್ರ ಒಂದಷ್ಟು ದಾಖಲೆಗಳಿದೆ ನೀವೇ ಕೊಟ್ಟಂತ ದಾಖಲಾತಿಗಳು ಅಂದ್ರೆ ಲೋಕಾಯುಕ್ತಕ್ಕೆ ಕೊಟ್ಟಂತ ದಾಖಲಾತಿಗಳು ಚುನಾವಣಾ ಆಯೋಗಕ್ಕೆ ಕೊಟ್ಟಂತ ದಾಖಲಾತಿಗಳು ಆಸ್ತಿ ಅನ್ನುವಂಥದ್ದು ಗೋಪಾಲಯ್ಯನವರದು ಬಹಳ ಜಾಸ್ತಿಯಾಗಿದೆ ಬಹಳ ಗಮನಿಸಬೇಕಾದ ಸಂಗತಿ ಹಿರೇಹಳ್ಳಿ ಉಡುಗೆರೆ ಹೋಬಳಿ ತುಮಕೂರು ಜಿಲ್ಲೆ ಇಲ್ಲಿ ನಿಮ್ಮ ಭೂಮಿ ಇದೆ ಬೆಂಗಳೂರು ಮಾಚೋಹಳ್ಳಿ ದಾಸನಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಇಲ್ಲಿ ನಿಮ್ಮ ಭೂಮಿ ಇದೆ ಜೊತೆಗೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಭೂಮಿಯನ್ನು ಹೊಂದಿದಾರೆ ಹೆಂಗಿದ ನಾನೆಲ್ಲ ಶಾಸಕನಾದ್ಮೇಲೆ ತಾಂಡಿರ್ತಕ್ಕಂಥದ್ದಲ್ಲ ಆದ್ಮೇಲೆ ಯಾವ್ದು ನಾನು ತಾಂಡಿರ್ತಕ್ಕಂಥದ್ದಲ್ಲ ಇವತ್ತು ಮನೆ ಕಟ್ಟಿರ್ತಕ್ಕಂಥದ್ದು ನಮ್ಮ ಅಜ್ಜಿ ಕೋರ್ಟ್ನಿಂದ ಅವರು ಜೀವನಾಂಶಕ್ಕೆ ಏನು ಬಂದಿರತಕ್ಕಂಥ ಜಾಗದಲ್ಲಿ ನಾವೆಲ್ಲ ಮನೆ ಕಟ್ಕೊಂಡಿರ್ತಕ್ಕಂಥದ್ದು ನಾವು ಯಾರು ಬೆಂಗಳೂರಲ್ಲಿ ಕಾಮಾಕ್ಷಿ ಹುಟ್ಟಿ ನಾವು ಮನೆ ಕಟ್ಟಬಾರ್ದು ಆಸ್ತಿ ಸಂಪಾದನೆ ಮಾಡಬಾರ್ದು ಅಂತ ಮುನ್ನೂರು ಜನ ಕೆಲಸ ಮಾಡ್ತಿದ್ರು ಸರ್ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ನಮ್ಮ ಸಿಲು ಫ್ಯಾಕ್ಟ್ರಿನಲ್ಲಿ ಇವತ್ತು ಪ್ಲಾಸ್ಟಿಕ್ ಕ್ಲೂಮ್ಸು ಸಿಲು ಫ್ಯಾಕ್ಟ್ರಿನಲ್ಲಿ ಮುನ್ನೂರು ಜನಕ್ಕೆ ಉದ್ಯೋಗವನ್ನು ಕೊಡ್ತಾ ಕೆಲಸ ನಮ್ಮ ಕುಟುಂಬ ಮಾಡಿತ್ತು ಹಂಗ ನಾವೇನು ಆಸ್ತಿ ಸಂಪಾದನೆ ಮಾಡೋದೇ ಬೇಡವಾ ಸರ್ ರಾಜಕಾರಣಕ್ಕೆ ಬಂದು ನಾವೆಲ್ಲ ಕಷ್ಟಪಟ್ಟು ದುಡ್ದೆ ಆಸ್ತಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ಲೋಕಾಯುಕ್ತಕ್ಕೂ ಡಿಕ್ಲೇರ್ ಮಾಡಿದಿನಿ ಆಮೇಲೆ ಏನಾದ್ರು ಸಂಪಾದನೆ ಮಾಡಿರೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀನಿ ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಹೋಯ್ತಾ ಇದ್ದೀವಿ ಮಾಡಿದೀನಿ ಕುಣಿಗಳಲ್ಲಿ ತಾಂಡಿರ್ತಕ್ಕಂಥದ್ದು ಇವತ್ತಲ್ಲ ಇಪ್ಪತ್ತು ವರ್ಷದ ಹಿಂದೆ ತಾಂಡಿರ್ತಕ್ಕಂಥ ಜಾಗ ಇವತ್ತು ಹೋಗಿ ನೋಡುವ ತೆಂಗಿನ ಗಡ ಇದೆ ಹೋಬಳಿ ತಾಲೂಕು ಇವತ್ತು ತಾಂಡಿರ್ತಕ್ಕಂಥದ್ದಲ್ಲ ಸರ್ ಇಪ್ಪತ್ತು ವರ್ಷದ ಹಿಂದೆ ಇದ್ದ ಹದಿನೆಂಟು ಇಪ್ಪತ್ತು ವರ್ಷದ ತಂಡಿರ್ತಕ್ಕಂಥದ್ದು ಆ ಮರ ಗಿಡ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ತಾಯಿ ಹಾಕಿರ್ತಕ್ಕಂಥದ್ದು ಆ ಗಿಡಗಳನ್ನ ನಮ್ಮ ತಾಯಿ ಹಾಕಿ ಬೆಳೆಸಿರ್ತಕ್ಕಂಥದ್ದು ಅಂದ್ರೆ ಅಂದ್ರೆ ಶಾಸಕ ಆಗಿ ಅದರಿಂದ ಸಂಪಾದನೆ ನೀವು ಹೇಳೋ ಪ್ರಕಾರ ಹದಿನೆಂಟು ಇಪ್ಪತ್ತು ನಾನ್ ಶಾಸಕ ಆಗಿರೋದು ಈಗ ಎರಡು ವರ್ಷ ಎಂಟನೇ ತಾರೀಕು ಬಂದ್ರೆ ಆಗುತ್ತೆ ನಿನ್ನೆ ಮಂಜುನಾಥ್ ಹೇಳ್ತಾ ಇದ್ರು ಯಾವ್ದಾದ್ರು ಒಂದು ಮನೆ ಲೈಸೆನ್ಸ್ ತಗೋಬೇಕು ಅಂತಂದ್ರೆ ಲಂಚ ಕೊಡಬೇಕು ಇಪ್ಪತ್ತು ಸಾವಿರ ಕೊಡಬೇಕು ಈಗ ನನ್ನ ಕ್ಷೇತ್ರದಲ್ಲಿ ಗೋಪಾಲಯ ಬಂದಾದ್ಮೇಲೆ ಯಾವುದಾದ್ರೂ ಒಂದೇ ಒಂದು ಮನೆಗೆ ತೊಂದರೆ ಕೊಟ್ಟಿದ್ದಾನೆ ಇದು ಅಂತಂದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಒಂದು ಮನೆಗೆ ಗೋಪಾಲನಿಂದ ತೊಂದರೆ ಆಗಿದೆ ಮನೆ ಕಟ್ತಕ್ಕಂಥ ವಿಚಾರದಲ್ಲಿ ಒಂದು ಲಿಸ್ಟ್ ಕೊಡ್ತೀನಿ ಯಾರು ನನ್ನ ಹತ್ರ ಬಂದು ಪ್ಲಾನ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಪುಣ್ಯಾತ್ಮರು ನನ್ನ ಕ್ಷೇತ್ರದಲ್ಲಿ ಗೋಪಾಲಯ ಹತ್ರ ಹೋದ್ರೆ ಏನು ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಲಿಸ್ಟೇ ಕೊಡ್ತೀನಿ ನನಗೆ ಹಣ ಕೊಟ್ಟವರ ಸರ್ಕಾರ ಕಟ್ತಕ್ಕಂಥ ಹಣ ಕಟ್ಬಿಟ್ಟು ನನ್ನ ಕಚೇರಿಯಿಂದ ಪ್ಲಾನ್ ತಗೊಂಡೋಗೋರ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಓಕೆ ಗೋಪಾಲದಾಗಿ ಏನು ಕೊನೆಯದಾಗಿ ಏನು ಹೇಳ್ತೀರಿ ನೀವು ಇದೇ ರೀತಿಯ ಮೊನ್ನೆ ಆದಂತಹ ಘಟನಾವಳಿಗಳು ಆಗ್ಬೇಕಾ ಜನರ ಸೇವೆ ಹತ್ತು ಬಾರಿ ಹೇಳಿದಿನಿ ವಿಷಾದ ವ್ಯಕ್ತಪಡಿಸಿದ್ದೀನಿ ಅದೇ ಅದ್ರ ಬಗ್ಗೆ ಇದನ್ನ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ನಾನಾಗ್ಲಿ ಮತ್ತೊಬ್ಬರಾಗ್ಲಿ ಯಾರಾದ್ರೂ ಆಗಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಇಂತ ಘಟನಾವಳಿಗಳು ಮತ್ತೆ ಮರುಕಳಿಸಲ್ಲ ಹಾಗಾದ್ರೆ ನೀವು ನಮ್ಮ ವಾಹಿನಿ ಮುಖಾಂತರ ಪ್ರಾಮಿಸ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಖಂಡಿತ ಖಂಡಿತ ಸರ್ ಅದು ಆ ತರ ಆಗೋದಿಲ್ಲ ನನ್ನ ಕ್ಷೇತ್ರದ ಮಹಾಜನತೆ ಏನಿದೆ ಅವ್ರು ನಾನು ದೇವರು ಅಂತ ನಾನು ಭಾವಿಸಿರ್ತಕ್ಕಂಥ ಅವರ ಗೌರವ ಉಳಿಸ್ತಕ್ಕಂಥ ಕೆಲಸವನ್ನ ಈ ರಾಜ್ಯದ ಗೌರವ ಉಳಿಸ್ತಕ್ಕಂಥ ಕೆಲಸ ಪಕ್ಷ ನಮ್ಮ ಪಕ್ಷದ ಗೌರವ ಸನ್ಮಾನ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಗೌರವ ಉಳಿಸ್ತಕ್ಕಂಥ ಕೆಲಸವನ್ನ ಹೋಯ್ತೀನಿ ಚುನಾವಣಾ ಸಂದರ್ಭ ಬಂದಾಗ ನನ್ನ ಇಲ್ಸಲ್ಲದೆ ಎಲ್ಲಾ ಅಪಪ್ರಚಾರ ಮಾಡಿ ಜನಕ್ಕೆ ಗೊತ್ತಾಗೋಯಿದೆ ಸೊ ಮೀರಿ ನಿಲ್ಲೋ ರೀತಿಯಲ್ಲಿ ಕೆಲಸ ಮಾಡ್ಬೇಕು ನೀವು ಖಂಡಿತ ಮಾಡಲೇಬೇಕು ಅಂತ ಮಟ್ಟ ನಾನು ಪಣ ತಟ್ಟಿರ್ತಕ್ಕಂಥ ನಾನು ಬೇರೆ ಏನು ಕೆಲಸ ಇಲ್ಲ ನನ್ನ ಕ್ಷೇತ್ರ ನನ್ನ ಕ್ಷೇತ್ರದ ಜನತೆ ಅದೇ ಅದೇ ಇದನ್ನು ಯಾಕೆ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಡ್ತವನು ಶಾಸಕ ಆಗಬಾರ್ದ ಅದಕ್ಕಿಂತ ಮೇಲ್ ಹೋಗ್ಬಾರ್ದ ಖಂಡಿತ ಹೋಗಬೇಕು ಖಂಡಿತ ಹೋಗಬೇಕು ಗೋಪಾಲನವ್ರೆ ಟೀ ಮಾರ್ತಿದ್ದಂಥ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತಂದ್ರೆ ಊರಲ್ಲಿ ಕುಡಿ ಕಾಯ್ತಿದ್ದಂತ ದೇಶದ ಮುಖ್ಯಮಂತ್ರಿ ಆಗ್ತಾರೆ ನೀವ್ ಯಾಕೆ ಹತ್ರಕ್ಕೆ ಹೋಗಬಾರ್ದು ಗುರಿ ಇತ್ತು ನಾನು ಏನಾದ್ರು ಮನೆ ಕಟ್ಟಿದ್ರೆ ನನ್ನ ಊರಲ್ಲೇ ಕಟ್ಟಬೇಕು ನನ್ನ ಶಾಸಕ ಆದ್ರೆ ನನ್ನ ಊರಲ್ಲೇ ಆಗ್ಬೇಕು ಎಸ್ ಗೋಪಾಲ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತಂಗ ಸಾಕಷ್ಟು ಮಾತಾಡಿದ್ರೆ ತಮ್ಗೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ಗೋಪಾಲಯವರ ಜೊತೆಗೆ ನಾವು ಫೆಸ್ಟ್ ಫೇಸ್ ಮುಂದಿನವೊಂದು ಅತಿಥಿ ಜೊತೆಗೆ ನಿಮ್ಮ ಎರಡು ಹಾಜರಾಗ್ತೀನಿ ಅಂತ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್